ಸಂಸದರ ಗ್ರಾಮ ಅಂದರೆ ಸಂಪೂರ್ಣ ಅದು ಎಸ್ ಸಿ ಎಸ್ ಟಿಗೆ ಇರಬೇಕು, ಹೆಚ್ಚು ಜನಸಂಖ್ಯೆ. ಕೇಂದ್ರ ಸರ್ಕಾರ ಅದನ್ನು ಅಲ್ಲಿಂದನೇ ಅವರು ಸೆಟಲೈಟಲ್ಲಿ ಏನು ಬೇಕೋ ನೋಡಿ ಅವರು ಕಳಿಸ್ತಾರೆ ಇಂತಿಂಥ ಗ್ರಾಮಗಳು ಅಂತೇಳಿ. ಆ ರೀತಿ ಇಲ್ಲಿ ಹೊಸಕೋಟೆ ತಾಲೂಕಲ್ಲಿ 6 ಗ್ರಾಮ ಇದು ಇವತ್ತು ಕಾಚರಕ್ನಲ್ಲಿ 6ನೇ ಗ್ರಾಮ ಆಯಿತು. ಹಾಗೆ ಈಗಾಗಲೇ ತಾವೆಲ್ಲ ಬಂದಿದ್ದೀರಿ ಗ್ರಾಮಗಳಿಗೆ, ಸೊಂಡೇನಹಳ್ಳಿ ಆಯಿತು, ಗೋವಿಂದಪುರ ಆಯಿತು, ಆ ಕಡೆ ಗುಟ್ಟಹಳ್ಳಿ ಆಯಿತು, ಆ ಕಡೆಗೆ ತರಬಳ್ಳಿ ಆಯಿತು. ಹೀಗೆ ಎಲ್ಲ ಗ್ರಾಮಗಳು ತಮಗೆ ಗೊತ್ತಿದೆ. ಇವತ್ತು ಕಾಚರಕ್ನಲ್ಲಿ ಇದು 6ನೇ ಗ್ರಾಮ. ಇದು ಸಂಸದರ ಆದರ್ಶ ಗ್ರಾಮ ಅಂತೇಳಿ, ಇದು ಪ್ರೈಮ್ ಮಿನಿಸ್ಟರ್ದು. ಇದರಲ್ಲಿ ನಂದು ಅಂದರೆ ಸಂಸದ, ಇದು ಪ್ರೈಮ್ ಮಿನಿಸ್ಟರ್ ಆದರ್ಶ ಗ್ರಾಮ, ನಂದು ಸಂಸದರ ಆದರ್ಶ ಗ್ರಾಮ. ನಂದು ಬಂದು ಗಣಗಲೂರಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಡೀ ತಾಲೂಕಲ್ಲಿ ಪಂಚಾಯಿತಿಗಳು 28 ಇವೆ, ಅದರಲ್ಲಿ ಗಣಗಲೂರು ಪಂಚಾಯಿತಿ ವೀಕೆಸ್ಟ್ ಪಂಚಾಯಿತಿ. ಆ ವೀಕೆಸ್ಟ್ ಪಂಚಾಯಿತಿಗೆ 1 ಕೋಟಿ ಕೊಡ್ತೀರಿ. ಅಂದರೆ ಸಮಗ್ರವಾಗಿ ಎಲ್ಲ ಹಣವನ್ನು ಒದಗಿಸಿ 1 ಕೋಟಿ ಅಭಿವೃದ್ಧಿನ ಗಣಗಲೂರಿಗೆ ಕೊಡ್ತೀರಿ. ಅದಕ್ಕೆ ಮೊದಲನೇ ವರ್ಷ ನೆಲವಾಗಲಕ್ಕೆ ಕೊಟ್ಟಿದ್ದೆ 1 ಕೋಟಿ. ನೆಲವಾಗಲಾದ ಮೇಲೆ ಇದು 2ನೇದು, ಇದು 1 ಕೋಟಿ ರೂಪಾಯಿ. ಇದು ಇವಾಗ ಆಗಿರ್ತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದ ನನಗೆ ಸಂಸದರದೇ ನಿಮಗೆ ಒಟ್ಟಾಗಿ ಬೇಕಾದರೆ ಸುಮಾರು ಎಲ್ಲ ಕಡೆ ಇವತ್ತು ಸುಮಾರು 80 ಗ್ರಾಮ ಬಂತು ನನಗೆ. 80 ಗ್ರಾಮ ಇಡೀ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ? ಹೌದು, ಪ್ರತಿಯೊಂದೂ. ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು, ಈ ಥರ 19, 20, 20, 21 ಎರಡು ವರ್ಷದ್ದು ಸೇರಿಸಿ ಜಾಯಿಂಟ್ ಆಗಿ ಬಂದಿರತಕ್ಕಂಥದ್ದು ಇದು 80 ಗ್ರಾಮ. ಅದರಿಂದ ಹೆಚ್ಚು ಗ್ರಾಮಗಳು ಬರೋದಾಯ್ತು ನಮಗೆ. ಹೆಚ್ಚು ಗ್ರಾಮಗಳು ಬಂದಿರೋದ್ರಿಂದ ಇವತ್ತು ಸುಮಾರು 24 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ ಇದಕ್ಕೆ. 24 ಕ್ರೋರ್ಸ್ ಅವ್ರು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅಂದರೆ 40 ಲ್ಯಾಕ್ಸ್ ಇಂಟು ಇದು ಅಂತೇಳಿ ಪ್ರತಿ ಗ್ರಾಮದರ್ಶ ಗ್ರಾಮ ಪ್ರೈಮ್ ಮಿನಿಸ್ಟರ್ ಆದರ್ಶ ಗ್ರಾಮಕ್ಕೆ 40 ಲಕ್ಷ ಆಯ್ತು, ತಿಳ್ಕೊಂಬಿಡಿ. ಸಂಸದರ ಆದರ್ಶ ಗ್ರಾಮ 1, ಅದರಲ್ಲಿ ಗಣಗಲೂರು ತಗೊಂಡಿದ್ದೀನಿ. ಮತ್ತೆ ಅದೇ ಹೇಳ್ತಿದ್ದೀನಿ, ಹಾಗೆ ಪ್ರತಿಯೊಂದೂ ಎಕ್ಸೆಪ್ಟ್ ಯಲಹಂಕ ಬಿಟ್ಟು ಮಿಕ್ನಾದ ಎಲ್ಲ ಗ್ರಾಮಗಳು 6, 8, 4, 6 ಈ ರೀತಿ. ನಂದು ಏನು 9 ತಾಲೂಕಿದೆ, 8 ತಾಲೂಕು ನೋಡಿ, 8, 4 ಲಿ 32 ಅಥವಾ 8, 5 ಲಿ 40 40 × 4, 4 ಲಿ 16 16 ಕೋಟಿ ರೂಪಾಯಿ ಆಯಿತು. ಹಾಗೆ ಹೈಟೆಕ್ ಆಸ್ಪತ್ರೆ, ಹೌದು, ಅದ್ರ ಬಗ್ಗೆ ಏನು? 9 ಕೋಟಿ ಚಿಲ್ಲರೆ ಬರ್ತದೆ ಹೈಟೆಕ್ ಆಸ್ಪತ್ರೆಗಳಲ್ಲಿ. 9 ಕೋಟಿ ಅಂದರೆ 9.5 ಕೋಟಿ 10 ಕೋಟಿ ಅನ್ಕೊಳ್ಳಿ, ಅದು ಹೈಟೆಕ್ ಆಸ್ಪತ್ರೆ. ನನಗೊಂದು ಬಂದಿತ್ತು, ನಾನು ಬಂದಿರತಕ್ಕಂಥದ್ದು ಬಾಗೇಪಲ್ಲಿ ಗೂಳೂರಿಗೆ ಕೊಟ್ಟಿದ್ದೀನಿ. ಅದು ಭಾಳ ಕೆಟ್ಟದಾಗ ಪರಿಸ್ಥಿತಿ ಇತ್ತು. ಆ ಬಾಗೇಪಲ್ಲಿ ಭಾಳ ಹಿಂದುಲಿರುವ ತಾಲೂಕು ಅಂತೇಳಿ ಬಾಗೇಪಲ್ಲಿಗೆ ಕೊಟ್ಟಿದ್ದೀನಿ. ಈಗ ದೊಡ್ಡಬಳ್ಳಾಪುರದಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮೊನ್ನೆ, ಅಲ್ಲಿ ಇವತ್ತು ಬೇಜಾರಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಬರ್ತಾ ಇದೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಅಲ್ಲಿ ಬರ್ತಾ ಇದೆ. ಆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ 90 ಕ್ರೋರ್ಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 90 ಕೋಟಿ 90 ಕ್ರೋರ್ಸ್. ಮತ್ತು ಗೌರಿಬಿದನೂರಲ್ಲಿ ಆ ಭಾಗದಲ್ಲಿ ಅಂದರೆ ಆ ಜಿಲ್ಲೆನಲ್ಲಿ ಗೌರಿಬಿದನೂರಿಗೆ 40 ಕೋಟಿ ರೂಪಾಯಿಯಲ್ಲಿ ದೊಡ್ಡ ಆಸ್ಪತ್ರೆ ಬರ್ತದೆ. ಅಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅನ್ನೋತಾರೆ. ಚಿಕ್ಕಬಳ್ಳಾಪುರದಲ್ಲೂ 650 ಬೆಡ್ ಹಾಸ್ಪಿಟ್ಲೇ ಆಗಿದೆ. 650 ಬೆಡ್ ಹಾಸ್ಪಿಟ್ಲಿಗೆ ಅವರೇ ಸುಧಾಕರ್ ಡಾಕ್ಟ್ರು, ಫ್ಯಾಮಿಲಿ ಪ್ಲಾನಿಂಗ್, ಅವ್ರು ಕೊಟ್ಟಿರುವಂಥದ್ದು. ಇವಾಗೆಲ್ಲ ಇನ್ನೇನು ಅಂತಿಮ ಘಟ್ಟದಲ್ಲಿದೆ ಅದು 650 ಬೆಡ್ ಹಾಸ್ಪಿಟ್ಲು. ಸೊ ನೆಲಮಂಗಲಕ್ಕೆ ರಾಕೇಶ್ ಹಾಸ್ಪಿಟ್ಲ್ ಅಟ್ಯಾಚ್ ಮಾಡಿದ್ದಾರೆ. ಈಗ ತಾಲೂಕು ಹಾಸ್ಪಿಟ್ಲ್ಗಳು ಅಪ್ಗ್ರೇಡ್ ಮಾಡ್ತಾರೆ. ಭಾಳಷ್ಟು ಹಣ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಆತ್ಮನಿರ್ಭರ ಅಂತ ಬರ್ತದೆ, ಅದರಲ್ಲಿ ಭಾಳ ಹಣ ಕೊಟ್ಟಿದ್ದಾರೆ. ಸುಮಾರು 68,000 ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ. ಆಯುಷ್ಮಾನ್ ಭಾರತದಲ್ಲಿ ಸಾಕಷ್ಟು ಹಣ ಬಂದಿದೆ. ಇವತ್ತು ಹೆಲ್ತ್ ಸೆಕ್ಟರ್ಗೆ ಹೈಯೆಸ್ಟ್ ಅಮೌಂಟ್ ಬಂದಿರತಕ್ಕಂಥದ್ದು ಹೆಲ್ತ್ ಸೆಕ್ಟರ್, ಸೆಕೆಂಡು ಎಜುಕೇಷನ್, ಇದರಲ್ಲಿ ಭಾಳ ಮುಖ್ಯವಾಗಿ. ಆದ್ದರಿಂದ ಇವತ್ತು ಹೆಲ್ತ್ ಮೇಳಗಳು ಅಂತ ಮಾಡ್ತಾ ಇದ್ದಾರೆ ಪ್ರತಿಯೊಂದು ತಾಲೂಕಲ್ಲಿ. ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ 18ನೇ ತಾರೀಕಿಂದ 30ನೇ ತಾರೀಕುವರೆಗೂ ಹೆಲ್ತ್ ಮೇಳಾಸ್ ಮಾಡ್ತಿದ್ದಾರೆ. ಅದು ಭಾಳ ಜನಕ್ಕೆ ಉಪಯೋಗ ಆಗ್ತಾ ಇದ್ದಾರೆ. ನಾನು ಎಲ್ಲ ಉದ್ಘಾಟನೆ ಮಾಡ್ಕೊಂಬಂದೆ. ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೆ, ಗೌರಿಬಿದನೂರಿಗೆ ಹೋಗಿದ್ದೆ, ಗುಡಿಬಂಡೆಗೆ ಹೋಗಿದ್ದೆ, ಬಾಗೇಪಲ್ಲಿ, ಈಗ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀನಿ. ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಹೊಸಕೋಟೆನಲ್ಲಿ ಶರತ್ ಮಾಡಿದ್ದಾರೆ, ಹಾಗೆ ಚೆನ್ನಾಗಿ ಜನ ಬರ್ತಾ ಇದ್ದಾರೆ. ವಿವಿಧ ಕಾಯಿಲೆಗಳು ತೋರಿಸ್ಕೊಳ್ಳೋವಂಥದ್ದು, ಗುಣಮುಖ ಆಗೋವಂಥದ್ದು, ಈ ರೀತಿ ಕಮ್ಯುನಿಕಲ್ ಅಂದರೆ ಡಿಸೀಸಸ್, 14 ಥರ ಕಾಯಿಲೆಗಳಿಗೆ ನೋಡುವಂಥ ವ್ಯವಸ್ಥೆ ಇದೆ ಇವತ್ತು ಪ್ರತಿಯೊಬ್ಬರಿಗೂ.
ಅಡ್ಮಿಷನ್ ಆದಮೇಲೆ ಏನಾಗಬೇಕು ಏನಾಗಬೇಕು ಲೈಕ್ ದಕ್ಕೆ ಆಯುಷು ನೋಡ್ತಾರೆ, ಆಯುರ್ವೇದಕ್ಕು ಯುನಾನಿ ಅದೆಲ್ಲನೂ ನೋಡ್ತಾರೆ, ಅದಕ್ಕೂ ಆಯುಷೋರು ಬರ್ತಾರೆ. ಚೆನ್ನಾಗಿದ್ದೀರಿ, ಚೆನ್ನಾಗಿ ಜನ ಸ್ಪಂದನೆ ಚೆನ್ನಾಗಿದೆ, ಜನಸ್ಪಂದನೆ ಚೆನ್ನಾಗಿದೆ. ಅದಕ್ಕೆ ಈ ಮನೆ ಬಾಗಿಲಿಗೆ ಡಾಕ್ಟರ್ ಬಂದಿದ್ದಾರೆ ಅನ್ನೋ ಮಟ್ಟಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಹಕಾರದೊಂದಿಗೆ ಭಾಳ ಒಳ್ಳೆಯ ಕಾರ್ಯ ಆಗ್ತಾ ಇದೆ. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ.